5495 crore ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾದಂತಹ ಹಣ ರದ್ದಾಯಿತು. ನಿರ್ಮಲಾ ಸೀತಾರಾಮನ್ ಕೇಂದ್ರದ ಹಣಕಾಸು ಸಚಿವೆ, ಈ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಅವರು ಹಣಕಾಸಿನ ಆಯೋಗದ ಅಧ್ಯಕ್ಷರಿಗೆ ಪತ್ರ ಬರೀತಾರೆ, ನಾವು ಕರ್ನಾಟಕಕ್ಕೆ ದುಡ್ಡು ಕೊಡಕ್ಕಾಗಲ್ಲ, 5495 crore ಕೊಡಕ್ಕಾಗಲ್ಲ. ಇವರು ಕೇಳಲಿಲ್ಲ, ಆಯಮ್ಮ ಕೊಡಲಿಲ್ಲ. ಇಂಥ ಹೇಳಿ ಸರ್ಕಾರ ಕರ್ನಾಟಕದಲ್ಲಿ ಮತ್ತೆ ಬರಬೇಕಾ ಬೇಡವೇ ಅಂತಕ್ಕಂಥದನ್ನ ನೀವು ತೀರ್ಮಾನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ನಾವೆಲ್ಲ ಬಂದಿರತಕ್ಕಂಥದ್ದು. ಈ ಹೇಳಿ ಸರ್ಕಾರ ಬರಬೇಕಾ, ಈ ಹೇಳಿ ಸರ್ಕಾರ ಬರಬೇಕಾ, ಮತ್ತೆ ಬರಬಾರದು, ಬರಬಾರದು. ಭ್ರಷ್ಟಾಚಾರ ಇವತ್ತು ಮುಗುಲು ಮುಟ್ಟಿದೆ. ಕರ್ನಾಟಕದ ಇತಿಹಾಸದಲ್ಲಿ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಸ್ಟೇಟ್ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ ಮತ್ತು ಅವರ ಸಂಗಡಿಗರು ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತಾರೆ. ನರೇಂದ್ರ ಮೋದಿಜಿ, ಬಸವರಾಜ ಬೊಮ್ಮಾಯಿ ಸರ್ಕಾರ ನಮ್ಮ ರಕ್ತ ಕುಡಿತಾ ಇದೆ, 40% ಕಮಿಷನ್ ಕೇಳ್ತಾ ಇದ್ದಾರೆ. ದಯಮಾಡಿ, ನಾವು 40% ಕೊಡಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಇದನ್ನು ತಪ್ಪಿಸಿ ನಮಗೆ ರಕ್ಷಣೆ ಕೊಡಿ ಅಂತ ಬರೀತಾರೆ. ಇದನ್ನು ಬರೆದರೆ ಯಾವಾಗ ಅಂತಂದ್ರೆ 6/7/2021, ಒಂದು ವರ್ಷ 5 ತಿಂಗಳಾಯಿತು. ನರೇಂದ್ರ ಮೋದಿ ಅವರು ಇವತ್ತಿನವರಿಗೆ, ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಪತ್ರನೂ ಕೂಡ ಬರೆದಿಲ್ಲ, ಎಂಕ್ವೈರಿನೂ ಕೂಡ ಮಾಡಲಿಲ್ಲ. ಮಾತೆತ್ತಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಕ್ಕ ಉಂಗ ನಕ್ಕಾನೆ ಇದ್ದುಂಗ, ನಕ್ಕ ಉಂಗ ನಕ್ಕಾನೆ ಇದ್ದುಂಗ. ನರೇಂದ್ರ ಮೋದಿಜಿ, 40% ಕಮಿಷನ್, ಇದೇನಾ ನಕ್ಕ ಉಂಗ ನಕ್ಕಾನೆ ಇದ್ದುಂಗ? ಇವತ್ತು ಕರ್ನಾಟಕದಲ್ಲಿ ಅಲಿಬಾಬಾ ಮತ್ತು 40 ಕಳ್ಳರ ಸರ್ಕಾರ ಇದೆ. ಕೇಳಿದಿರಲ್ಲ ನೀವು, ಅಲಿಬಾಬಾ ಮತ್ತು 40 ಅಲಿಬಾಬಾ ಅವ್ರ 40 ಚೋರ್, ಅಲಿಬಾಬಾ ಮತ್ತು 40 ಕಳ್ಳರ ಸರ್ಕಾರ ಇದು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.